ಓಂ ಶಾಂತಿ ಮುರುಳಿ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಎರಡು ಮೂರು ಎಂಬತ್ತೈದು ವರ್ತಮಾನ ಈಶ್ವರ್ಯ ಜನ್ಮ ಅಮೂಲ್ಯ ಜನ್ಮ ಆಗಿದೆ ಇಂದು ರತ್ನಾಗರ ಆದಂತಹ ತಂದೆ ತಮ್ಮ ಅಮೂಲ್ಯ ರತ್ನಗಳನ್ನು ನೋಡುತ್ತಿದ್ದಾರೆ ಈ ಅಲೌಕಿಕ ಅಮೂಲ್ಯ ರತ್ನಗಳ ಸಭೆ ಈ ಸಭೆ ಆಗಿದೆ ಇದು ಅಲೌಕಿಕ ಅಮೂಲ್ಯ ರತ್ನಗಳ ರಾಜ್ಯ ಸಭೆ ಆಗಿದೆ ಒಂದೊಂದು ರತ್ನ ಅಮೂಲ್ಯ ಆಗಿದೆ ಈ ವರ್ತಮಾನ ಸಮಯದ ವಿಶ್ವದ ಸಂಪೂರ್ಣ ಆಸ್ತಿ ಅಥವಾ ವಿಶ್ವದಲ್ಲಿರುವ ಸಂಪೂರ್ಣ ಖಜಾನೆಯನ್ನು ಒಂದು ಕಡೆ ಕೂಡಿಸಿ ಇಡಿ ಅದಕ್ಕೆ ಹೋಲಿಕೆ ಮಾಡಿದರೆ ಅದರ ಅಂತರದಲ್ಲಿ ಒಂದೊಂದು ಈಶ್ವರೀಯ ರತ್ನರಾದ ನೀವು ಆ ಸಂಪತ್ತಿಗಿಂತ ಬಹಳಷ್ಟು ಅಧಿಕ ಅಮೂಲ್ಯ ಆಗಿದ್ದೀರಾ ಒಂದೊಂದು ರತ್ನ ಆದಂತಹ ನಿಮ್ಮ ಮುಂದೆ ವಿಶ್ವದಲ್ಲಿರುವ ಸಂಪೂರ್ಣ ಖಜಾನೆ ಕೂಡ ಏನೂ ಬೆಲೆ ಬಾಳುವಂಥದ್ದು ಅಲ್ಲ ಅಂತಹ ಅಮೂಲ್ಯ ರತ್ನ ನೀವಾಗಿದ್ದೀರಾ ಈ ಅಮೂಲ್ಯ ರತ್ನಗಳು ಈ ಸಂಗಮ ಯುಗದಲ್ಲಿ ಬಿಟ್ಟರೆ ಇಡೀ ಕಲ್ಪದಲ್ಲಿ ಬೇರೆ ಎಲ್ಲೂ ಸಿಗಲು ಸಾಧ್ಯ ಇಲ್ಲ ಸತ್ಯುಗದಲ್ಲಿ ದೇವಾತ್ಮರ ಪಾತ್ರವನ್ನು ಅಭಿನಯ ಮಾಡುತ್ತೀರ ಸತ್ಯುಗದ ದೇವಾತ್ಮರ ಪಾತ್ರ ಕೂಡ ಈ ಸಂಗಮ ಯುಗದ ಈಶ್ವರೀಯ ಅಮೂಲ್ಯ ರತ್ನ ಆಗುವ ಪಾತ್ರದ ಮುಂದೆ ಸೆಕೆಂಡ್ ನಂಬರ್ನ ಪಾತ್ರ ಆಗಿಬಿಡುತ್ತದೆ ಈಗ ನೀವು ಈಶ್ವರನ ಸಂತಾನರಾಗಿದ್ದೀರಾ ಸತ್ಯುಗದಲ್ಲಿ ದೈವಿ ಸಂತಾನರಾಗಿರುತ್ತೀರಾ ಹೇಗೆ ಈಶ್ವರನ ಹೆಸರು ಸರ್ವಶ್ರೇಷ್ಠ ಆಗಿದೆ ಈಶ್ವರನ ಮಹಿಮೆ ಶ್ರೇಷ್ಠ ಆಗಿದೆ ಜನ್ಮ ಶ್ರೇಷ್ಠ ಆಗಿದೆ ಕರ್ಮ ಶ್ರೇಷ್ಠ ಆಗಿದೆ ಅದೇ ರೀತಿ ಈಶ್ವರನ ರತ್ನಗಳಾದ ನೀವು ಅಥವಾ ಈಶ್ವರಿಯ ಸಂತಾನ ಆತ್ಮರಾದ ನೀವು ಕೂಡ ಅಮೂಲ್ಯ ಸರ್ವಶ್ರೇಷ್ಠ ಆಗಿದ್ದೀರಾ ಈ ಶ್ರೇಷ್ಠ ಮಹಿಮೆ ಅಥವಾ ನಿಮ್ಮ ಶ್ರೇಷ್ಠ ಮೌಲ್ಯದ ನೆನಪಾರ್ಥವಾಗಿ ಈಗಲೂ ಕೂಡ ಒಂಬತ್ತು ರತ್ನಗಳ ರೂಪಗಳ ಬಗ್ಗೆ ಗಾಯನ ಕೂಡ ಇದೆ ನಿಮ್ಮ ಶ್ರೇಷ್ಠ ಮಹಿಮೆ ಅಥವಾ ಶ್ರೇಷ್ಠ ಬೆಲೆಯ ನೆನಪಾರ್ಥವಾಗಿ ಇಂದೂ ಕೂಡ ನವರತ್ನದ ರೂಪದಲ್ಲಿ ನಿಮ್ಮನ್ನು ಗಾಯನ ಮಾಡುತ್ತಾರೆ ಪೂಜೆ ಮಾಡುತ್ತಾರೆ ನವರತ್ನವನ್ನು ಭಿನ್ನ ಭಿನ್ನ ವಿಘ್ನ ವಿನಾಶಕ ರತ್ನ ಎಂದು ಗಾಯನ ಮಾಡಲಾಗುತ್ತದೆ ಎಂತಹ ವಿಘ್ನ ಇರುತ್ತದೆಯೋ ಅಂತಹ ವಿಶೇಷತೆ ಉಳ್ಳಂತಹ ರತ್ನದ ರಿಂಗನ್ನು ನಿರ್ಮಾಣ ಮಾಡಿ ಹಾಕಿಕೊಳ್ಳುತ್ತಾರೆ ಎಂತಹ ವಿಘ್ನ ಜೀವನದಲ್ಲಿ ಬಂದಿರುತ್ತದೆಯೋ ಆ ವಿಶೇಷತೆ ಇರುವಂತಹ ರತ್ನದ ಉಂಗುರವನ್ನು ಮಾಡಿ ಬೆರಳಿಗೆ ಹಾಕಿಕೊಳ್ಳುತ್ತಾರೆ ಅಥವಾ ಆ ರತ್ನದ ಲಾಕೆಟ್ ಅನ್ನು ಮಾಡಿ ಸರದಲ್ಲಿ ಹಾಕಿಕೊಳ್ಳುತ್ತಾರೆ ಅಥವಾ ವಿಘ್ನ ಬಂದಾಗ ಯಾವುದಾದರೂ ಒಂದು ರೂಪದಲ್ಲಿ ಆ ರತ್ನವನ್ನು ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆ ಈ ಕೊನೆಯ ಜನ್ಮದವರೆಗೂ ಕೂಡ ವಿಘ್ನ ವಿನಾಶಕ ರೂಪದಲ್ಲಿ ಭಕ್ತರು ನಿಮ್ಮ ರತ್ನವನ್ನು ನೆನಪಾರ್ಥವಾಗಿ ಇಟ್ಟುಕೊಂಡಿರುವುದನ್ನು ನೀವು ನೋಡುತ್ತಿದ್ದೀರಾ ನಂಬರ್ ವಾರ್ ಇದ್ದೀರಾ ನಂಬರ್ ವಾರ್ ಆಗಿದ್ದರೂ ಕೂಡ ಎಲ್ಲರೂ ಅಮೂಲ್ಯ ಆಗಿದ್ದೀರಾ ಎಲ್ಲರೂ ವಿಘ್ನ ವಿನಾಶಕರಾಗಿದ್ದೀರಾ ನಿಮ್ಮ ಇಂದಿನ ಈ ಶ್ರೇಷ್ಠ ಸ್ವರೂಪ ಮತ್ತು ಶ್ರೇಷ್ಠ ರತ್ನರಾದ ನಿಮ್ಮನ್ನು ಜನ ಇಂದೂ ಕೂಡ ಅದೇ ಗೌರವದ ದೃಷ್ಟಿಯಿಂದ ನೋಡುತ್ತಾರೆ ನಿಮ್ಮ ಶ್ರೇಷ್ಠ ಸ್ವರೂಪವನ್ನು ರತ್ನಗಳಾದ ನಿಮ್ಮನ್ನು ನೋಡಿ ಜನ ಅದೇ ಗೌರವವನ್ನು ನಿಮಗೆ ಕೊಡುತ್ತಾರೆ ಬಹಳ ಪ್ರೀತಿಯಿಂದ ಸ್ವಚ್ಛತೆಯಿಂದ ರತ್ನವನ್ನು ರಕ್ಷಣೆ ಮಾಡುತ್ತಾರೆ ಏಕೆಂದರೆ ನೀವು ಬಲೆ ಹೇಗೆ ಬೇಕಾದರೂ ಇರಬಹುದು ನಿಮ್ಮನ್ನು ನೀವು ಯೋಗ್ಯ ಎಂದು ತಿಳಿದುಕೊಳ್ಳದೇ ಇರಬಹುದು ಆದರೆ ಪರಮಾತ್ಮ ತಂದೆ ಆತ್ಮರಾದ ನಿಮ್ಮನ್ನು ಯೋಗ್ಯ ಎಂದು ತಿಳಿದುಕೊಂಡು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ ಪರಮಾತ್ಮ ತಂದೆ ನಿಮ್ಮನ್ನು ಸ್ವೀಕಾರ ಮಾಡಿದ್ದಾರೆ ನೀವು ನನ್ನ ಮಗು ಆಗಿದ್ದೀರಾ ನಾನು ನಿಮ್ಮ ತಂದೆ ಆಗಿದ್ದೇನೆ ಎಂದು ತಂದೆ ಸ್ವೀಕಾರ ಮಾಡಿದ್ದಾರೆ ಯಾವ ಆತ್ಮದ ಮೇಲೆ ಪರಮಾತ್ಮ ತಂದೆಯ ದೃಷ್ಟಿ ಬೀಳುತ್ತದೆಯೋ ಪರಮಾತ್ಮನ ದೃಷ್ಟಿ ಆತ್ಮದ ಮೇಲೆ ಬೀಳುವ ಕಾರಣ ಆ ಆತ್ಮ ಅಮೂಲ್ಯ ಆಗಿಬಿಡುತ್ತದೆ ಪರಮಾತ್ಮನ ದೃಷ್ಟಿಯ ಕಾರಣ ಈಶ್ವರೀಯ ಸೃಷ್ಟಿ ನಿರ್ಮಾಣ ಆಗಿಬಿಡುತ್ತದೆ ಪರಮಾತ್ಮನ ದೃಷ್ಟಿಯ ಕಾರಣ ನೀವು ಈಶ್ವರನ ಸೃಷ್ಟಿಯಲ್ಲಿ ಬಂದು ಬಿಡುತ್ತೀರಾ ಪರಮಾತ್ಮನ ದೃಷ್ಟಿ ನಿಮ್ಮ ಮೇಲೆ ಬೀಳುವ ಕಾರಣ ಈಶ್ವರನ ಸಂಸಾರದ ಶ್ರೇಷ್ಠ ಆತ್ಮ ಬಿಡುತ್ತೀರ ಪಾರಸನಾಥ ಆದಂತಹ ತಂದೆಯ ಸಂಬಂಧದಲ್ಲಿ ಬಂದಿದ್ದೀರಾ ಅಂದ ಮೇಲೆ ಪಾರಸದ ಬಣ್ಣ ನಿಮಗೆ ಹತ್ತಿ ಬಿಡುತ್ತದೆ ಆದ್ದರಿಂದ ಪರಮಾತ್ಮನ ಪ್ರೀತಿಯ ದೃಷ್ಟಿ ನಿಮಗೆ ಪ್ರಾಪ್ತಿ ಆಗಿರುವ ಕಾರಣ ಇಡೀ ಕಲ್ಪದಲ್ಲಿ ಚೈತನ್ಯ ರೂಪದಲ್ಲಿ ಅಂದರೆ ದೇವತಾ ರೂಪದಲ್ಲಿ ಅಥವಾ ಅರ್ಧಾಕಲ್ಪ ಜಡಚಿತ್ರದ ರೂಪದಲ್ಲಿ ಅಥವಾ ಭಿನ್ನ ಭಿನ್ನ ನೆನಪಾರ್ಥದ ರೂಪದಲ್ಲಿ ರತ್ನದ ರೂಪದಲ್ಲಿ ಹೇಗೆ ನಿಮ್ಮ ನೆನಪಾರ್ಥ ಇದೆಯೋ ನಕ್ಷತ್ರದ ರೂಪದಲ್ಲಿ ಹೇಗೆ ನಿಮ್ಮ ನೆನಪಾರ್ಥ ಇದೆಯೋ ಈ ರೀತಿ ಭಿನ್ನ ಭಿನ್ನ ರೂಪದಲ್ಲಿ ನಿಮ್ಮ ನೆನಪಾರ್ಥ ಇದೆ ಯಾವ ರೂಪದಲ್ಲಿ ನಿಮ್ಮ ನೆನಪಾರ್ಥ ಇದೆಯೋ ಇಡೀ ಕಲ್ಪದಲ್ಲಿ ಸರ್ವರಿಗೂ ನೀವು ಪ್ರಿಯ ಆಗುತ್ತೀರಾ ಏಕೆಂದರೆ ಅವಿನಾಶಿ ಪ್ರೀತಿಯ ಸಾಗರನ ಪ್ರೀತಿಯ ದೃಷ್ಟಿ ಇಡೀ ಕಲ್ಪದಲ್ಲಿ ನಿಮ್ಮ ಮೇಲೆ ಬೀಳುತ್ತದೆ ಅವಿನಾಶಿ ಪ್ರೀತಿಯ ಸಾಗರನ ಪ್ರೀತಿಯ ದೃಷ್ಟಿ ನಿಮ್ಮ ಮೇಲೆ ಬೀಳುವ ಕಾರಣ ಇಡೀ ಕಲ್ಪಕ್ಕೋಸ್ಕರ ಸರ್ವ ಆತ್ಮರ ಪ್ರೀತಿಗೆ ಅಧಿಕಾರಿಗಳಾಗಿ ಬಿಡುತ್ತೀರ ಪರಮಾತ್ಮನ ಪ್ರೀತಿ ಸರ್ವ ಆತ್ಮರ ಪ್ರೀತಿಗೆ ಇಡೀ ಕಲ್ಪಕ್ಕೋಸ್ಕರ ಅಧಿಕಾರಿಯನ್ನಾಗಿ ಮಾಡುತ್ತದೆ ಆದ್ದರಿಂದ ಭಕ್ತರೂ ಕೂಡ ಅರ್ಧಾಕ್ಷಣ ಒಂದು ಕ್ಷಣ ನಿಮ್ಮ ದೃಷ್ಟಿಯನ್ನು ಪಡೆದುಕೊಳ್ಳಬೇಕು ಎಂದು ಚಡಪಡಿಸುತ್ತಾರೆ ಭಕ್ತರು ಕೂಡ ಗಳಿಗೆ ಒಂದು ಗಳಿಗೆ ಆದರೂ ನಿಮ್ಮ ದೃಷ್ಟಿ ಅವರ ಮೇಲೆ ಬೀಳಬೇಕು ಎಂದು ಚಡಪಡಿಸುತ್ತಾರೆ ನಿಮ್ಮ ದೃಷ್ಟಿಯಿಂದ ಪರಿವರ್ತನೆ ಆಗಬೇಕು ಎಂದು ಬಯಸುತ್ತಾರೆ ಆದ್ದರಿಂದ ಈ ಸಮಯದಲ್ಲಿ ಪ್ರೀತಿಯ ದೃಷ್ಟಿ ಅವಿನಾಶಿ ಪ್ರೀತಿಗೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತದೆ ಈ ಸಮಯದ ಪರಮಾತ್ಮನ ಪ್ರೀತಿಯ ದೃಷ್ಟಿ ಅವಿನಾಶಿ ಪ್ರೀತಿಗೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತದೆ ಭಕ್ತರ ಪ್ರೀತಿಗೆ ಯೋಗ್ಯರನ್ನಾಗಿ ಮಾಡುತ್ತದೆ ಅವಿನಾಶಿ ಪ್ರಾಪ್ತಿ ನಿಮಗೆ ಸ್ವತಃ ಸಿಗುತ್ತದೆ ಪ್ರೀತಿಯಿಂದ ನೀವು ತಂದೆಯನ್ನು ನೆನಪು ಮಾಡುತ್ತೀರಾ ಅವರು ಪ್ರೀತಿಯಿಂದ ರತ್ನವನ್ನು ತಮ್ಮ ಬಳಿ ಇಟ್ಟುಕೊಳ್ಳುತ್ತಾರೆ ನೀವು ಪ್ರೀತಿಯಿಂದ ತಂದೆಯನ್ನು ನೋಡುತ್ತೀರಾ ಅವರು ಪ್ರೀತಿಯಿಂದ ರತ್ನಾದ ಆದ ನಿಮ್ಮನ್ನು ನೋಡುತ್ತಾರೆ ಎರಡನೆಯ ಮಾತು ಸ್ವಚ್ಛತೆ ಅಂದರೆ ಪವಿತ್ರತೆ ನೀವು ಈ ಸಮಯದಲ್ಲಿ ತಂದೆಯ ಮೂಲಕ ಪವಿತ್ರತೆ ಅನ್ನುವ ಜನ್ಮ ಸಿದ್ಧ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಪವಿತ್ರತೆ ಅಥವಾ ಸ್ವಚ್ಛತೆ ಅನ್ನುವುದು ನಿಮ್ಮ ಸ್ವಧರ್ಮ ಅನ್ನುವುದನ್ನು ನೀವೀಗ ತಿಳಿದುಕೊಂಡಿದ್ದೀರಾ ಆದ್ದರಿಂದ ಪವಿತ್ರತೆಯನ್ನು ನೀವೀಗ ಧಾರಣೆ ಮಾಡಿಕೊಳ್ಳುವ ಕಾರಣ ನಿಮ್ಮ ನೆನಪಾರ್ಥದ ರೂಪದಲ್ಲಿ ಅವರೂ ಕೂಡ ಪವಿತ್ರತೆ ಅಥವಾ ಸ್ವಚ್ಛತೆಯನ್ನು ಈಗಲೂ ಧಾರಣೆ ಮಾಡಿಕೊಳ್ಳುತ್ತಾರೆ ಅಂದರೆ ನಿಮ್ಮ ನೆನಪಾರ್ಥವಾದಂತಹ ಪವಿತ್ರತೆ ಅಥವಾ ಸ್ವಚ್ಛತೆ ಈಗಲೂ ಕೂಡ ನೆನಪಾರ್ಥದ ರೂಪದಲ್ಲಿ ನಡೆಯುತ್ತಾ ಇದೆ ಅರ್ಧ ಕಲ್ಪ ಪವಿತ್ರ ಪಾಲನೆ ನಿಮಗೆ ಸಿಗುತ್ತದೆ ಪವಿತ್ರ ಜಗತ್ತಿನಲ್ಲಿ ನೀವು ಇರುತ್ತೀರಾ ಇನ್ನು ಅರ್ಧಕಲ್ಪ ಪವಿತ್ರತೆಯಿಂದ ಹುಟ್ಟುವಂತಹ ಪವಿತ್ರತೆಯಿಂದ ಪಾಲನೆಯನ್ನು ಪಡೆದುಕೊಳ್ಳುವಂತಹ ಆತ್ಮರು ಆಗುತ್ತೀರ ಕಲ್ಪ ಪವಿತ್ರತೆಯ ಕಾರಣ ಅರ್ಧ ಕಲ್ಪಕ್ಕೋಸ್ಕರ ಪವಿತ್ರ ಆತ್ಮರಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೀರ ಪವಿತ್ರತೆಯಿಂದ ಪಾಲನೆಯನ್ನು ಪಡೆದುಕೊಳ್ಳುತ್ತೀರಾ ಮತ್ತು ಕಲ್ಪ ಪವಿತ್ರತೆಯ ಕಾರಣ ಪೂಜಿಸಲ್ಪಡುತ್ತೀರ ಮೂರನೆಯ ಮಾತು ಅಂದರೆ ಬಹಳಷ್ಟು ಮನಸ್ಸಿನಿಂದ ಶ್ರೇಷ್ಠ ತಿಳುವಳಿಕೆ ಕಾರಣ ಅಮೂಲ್ಯ ಎಂದು ತಿಳಿದುಕೊಂಡು ನಿಮ್ಮನ್ನು ರಕ್ಷಣೆ ಮಾಡುತ್ತಾರೆ ಭಕ್ತರು ಮನಪೂರ್ವಕವಾಗಿ ನೀವು ಶ್ರೇಷ್ಠ ರತ್ನ ಎಂದು ತಿಳಿದುಕೊಂಡು ಅಮೂಲ್ಯ ರತ್ನ ಎಂದು ತಿಳಿದುಕೊಂಡು ನಿಮ್ಮ ರಕ್ಷಣೆಯನ್ನು ಮಾಡುತ್ತಾರೆ ಏಕೆಂದರೆ ಈ ಸಮಯದಲ್ಲಿ ಸ್ವಯಂ ಭಗವಂತ ತಂದೆ ತಾಯಿಯ ರೂಪದಲ್ಲಿ ಮಕ್ಕಳಾದ ನಿಮ್ಮನ್ನು ರಕ್ಷಣೆ ಮಾಡುತ್ತಾರೆ ಅಂದರೆ ನಿಮ್ಮ ಪಾಲನೆಯನ್ನು ಮಾಡುತ್ತಾರೆ ಅಂದ ಮೇಲೆ ಅವಿನಾಶಿ ಪಾಲನೆಯನ್ನು ಪರಮಾತ್ಮ ತಂದೆಯ ಮೂಲಕ ಪಡೆದುಕೊಳ್ಳುವ ಕಾರಣ ಅವಿನಾಶಿ ಸ್ನೇಹದ ಜೊತೆಗೆ ನಿಮ್ಮ ಪಾಲನೆ ನಡೆಯುತ್ತಿರುವ ಕಾರಣ ಇಡೀ ಕಲ್ಪ ಬಹಳ ದೊಡ್ಡ ರಾಯಲ್ಟಿಯಿಂದ ಸ್ನೇಹದಿಂದ ಗೌರವದಿಂದ ನಿಮ್ಮನ್ನು ಜನ ರಕ್ಷಣೆ ಮಾಡುತ್ತಾರೆ ಇಂತಹ ಪ್ರೀತಿ ಸ್ವಚ್ಛತೆ ಪವಿತ್ರತೆ ಮತ್ತು ಸ್ನೇಹದಿಂದ ನಿಮ್ಮನ್ನು ರಕ್ಷಣೆ ಮಾಡುತ್ತಾರೆ ಅಂದ ಮೇಲೆ ಅವಿನಾಶಿ ಸ್ವಚ್ಛತೆಗೆ ಪವಿತ್ರತೆಗೆ ಸ್ನೇಹಕ್ಕೆ ಪಾತ್ರರಾಗಿ ಬಿಡುತ್ತೀರಾ ಅಂದ ಮೇಲೆ ತಿಳಿಯುತ್ತೆ ನೀವು ಎಷ್ಟು ಅಮೂಲ್ಯ ಆಗಿದ್ದೀರಾ ಎಂದು ಪ್ರತಿಯೊಂದು ರತ್ನ ಎಷ್ಟೊಂದು ಅಮೂಲ್ಯ ಆಗಿದೆ ಇಂದು ರತ್ನಾಗರ್ ಆದಂತಹ ತಂದೆ ಒಂದೊಂದು ರತ್ನದ ಬೆಲೆಯನ್ನು ನೋಡುತ್ತಿದ್ದಾರೆ ಇಡೀ ಜಗತ್ತಿನ ಅಕ್ಷೋಣಿ ಆತ್ಮರು ಒಂದು ಕಡೆ ಇದ್ದಾರೆ ಆದರೆ ಐದು ಜನ ಪಾಂಡವರಾದ ನೀವು ಅಕ್ಷೋಣಿ ಸೇನೆಗಿಂತ ಶಕ್ತಿಶಾಲಿ ಆಗಿದ್ದೀರ ಅಕ್ಷೋಣಿ ಸೇನೆ ನಿಮ್ಮ ಮುಂದೆ ಒಬ್ಬರ ಸಮಾನ ಕೂಡ ಅಲ್ಲ ಅಕ್ಷೋಣಿ ಸೇನೆ ಕೂಡ ಕೇವಲ ನಿಮ್ಮೊಬ್ಬರಿಗೆ ಸಮಾನ ಅಲ್ಲ ಅಷ್ಟು ಶಕ್ತಿಶಾಲಿ ಆಗಿದ್ದೀರ ಅಂದ ಮೇಲೆ ಎಷ್ಟು ಅಮೂಲ್ಯರಾಗಿದ್ದೀರಾ ಬೆಲೆ ಬಾಳುವವರಾಗಿದ್ದೀರ ಇಷ್ಟು ನಿಮ್ಮ ಬೆಲೆಯನ್ನು ಅರ್ಥ ಮಾಡಿಕೊಂಡಿದ್ದೀರ ತಾನೆ ಕೆಲವೊಮ್ಮೆ ಕೆಲವೊಮ್ಮೆ ನಿಮ್ಮ ಬೆಲೆಯನ್ನು ನೀವು ಮರೆತು ಬಿಡುತ್ತೀರೇನು ಸ್ವಯಂ ಮರೆತು ಬಿಡುತ್ತೀರೇನು ಯಾವಾಗ ಸ್ವಯಂ ಮರೆಯುತ್ತೀರೋ ಆಗ ಬಹಳಷ್ಟು ಕಷ್ಟಪಡಬೇಕಾಗುತ್ತದೆ ಗೊಂದಲಕ್ಕೊಳಗಾಗುತ್ತೀರಾ ಎಂದೂ ಸ್ವಯಂ ಮರೆಯಬೇಡಿ ಸದಾ ಸ್ವಯಂ ಅಮೂಲ್ಯ ಎಂದು ತಿಳಿದುಕೊಂಡು ನಡೆಯಿರಿ ಆದರೆ ಯಾವುದೇ ಒಂದು ಸಣ್ಣ ತಪ್ಪನ್ನು ಮಾಡಬಾರದು ಅಮೂಲ್ಯ ಆಗಿದ್ದೀರಾ ಏಕೆಂದರೆ ಪರಮಾತ್ಮ ತಂದೆಯ ಜೊತೆಗಿರುವ ಕಾರಣ ಅಮೂಲ್ಯ ಆಗಿದ್ದೀರಾ ತಂದೆಯನ್ನು ಮರೆತು ಕೇವಲ ಸ್ವಯಂ ಅಮೂಲ್ಯ ಎಂದು ತಿಳಿದುಕೊಂಡರೆ ಅದೂ ಕೂಡ ತಪ್ಪಾಗಿ ಬಿಡುತ್ತದೆ ನಿಮ್ಮನ್ನು ಅಮೂಲ್ಯರನ್ನಾಗಿ ಮಾಡುವಂತಹ ತಂದೆಯನ್ನು ಮರೆಯಬೇಡಿ ಅಮೂಲ್ಯರಾಗಿದ್ದೀರಾ ಆದರೆ ನಿಮ್ಮನ್ನು ಅಮೂಲ್ಯರನ್ನಾಗಿ ಮಾಡಿರುವಂತಹ ತಂದೆಯ ಜೊತೆಗೇ ಇರಿ ಇದಾಗಿದೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ವಿಧಿ ಒಂದು ವೇಳೆ ತಂದೆಯ ಜೊತೆಗೆ ಇರಬೇಕು ಅನ್ನುವ ವಿಧಿಯನ್ನು ಮರೆತು ಬಿಟ್ಟರೆ ತಿಳುವಳಿಕೆ ಉಳ್ಳಂತಹ ಆತ್ಮರಾಗಿರುವ ನೀವು ತಿಳುವಳಿಕೆ ಹೀನರಾಗಿ ಪರಿವರ್ತನೆ ಆಗಿಬಿಡುತ್ತೀರಾ ಪುನಃ ನನ್ನತನ ಬಂದು ಬಿಡುತ್ತದೆ ವಿಧಿಯನ್ನು ಮರೆಯುವುದರಿಂದ ಸಿದ್ಧಿಯ ಅನುಭವ ಆಗುವುದಿಲ್ಲ ಆದ್ದರಿಂದ ವಿಧಿಪೂರ್ವಕವಾಗಿ ಸ್ವಯಂ ಅನ್ನು ಅಮೂಲ್ಯ ಎಂದು ತಿಳಿದುಕೊಳ್ಳಿ ನಿಮ್ಮ ಬೆಲೆಯನ್ನು ಅರ್ಥ ಮಾಡಿಕೊಂಡು ಇಡೀ ವಿಶ್ವಕ್ಕೆ ಪೂರ್ವಜರಾಗಿಬಿಡಿ ಎಂದೂ ಕೂಡ ಗೊಂದಲಕ್ಕೊಳಗಾಗಬೇಡಿ ನಾನಂತೂ ಬೆಲೆಗೆ ಯೋಗ್ಯವೇ ಇಲ್ಲ ನಾನು ಯಾವ ಕಾರ್ಯಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ನಾನು ಸ್ವಲ್ಪ ಕೂಡ ಬೆಲೆ ಬಾಡುವ ಆತ್ಮ ಅಲ್ಲ ಎಂದು ತಿಳಿದುಕೊಳ್ಳಬೇಡಿ ಎಂದು ಈ ರೀತಿ ಯೋಚಿಸಬೇಡಿ ನಾನು ಯಾವ ಕೆಲಸಕ್ಕೂ ಬರುವುದಿಲ್ಲ ನಾನು ಅಮೂಲ್ಯ ಅಲ್ಲ ಎಂದು ಈ ರೀತಿ ತಿಳಿದುಕೊಳ್ಳಲು ಬೇಡಿ ನಾನೇ ಸರ್ವಸ್ವ ಆಗಿದ್ದೇನೆ ನಾನೇ ಸರ್ವಶ್ರೇಷ್ಠ ಎಂದು ತಿಳಿದುಕೊಳ್ಳಲು ಬೇಡಿ ಒಂದು ಕಡೆ ನಾನು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ ಇನ್ನೊಂದು ಕಡೆ ನಾನೇ ಸರ್ವಶ್ರೇಷ್ಠ ಎಂದು ತಿಳಿದುಕೊಳ್ಳಬೇಡಿ ಎರಡೂ ತಪ್ಪಾಗಿದೆ ನಾನು ಶ್ರೇಷ್ಠ ಆಗಿದ್ದೇನೆ ಆದರೆ ನನ್ನನ್ನು ಶ್ರೇಷ್ಠನನ್ನಾಗಿ ಯಾರು ಮಾಡಿದ್ದಾರೆ ತಂದೆಯನ್ನು ಮದ್ಯದಿಂದ ಹಾಕುತ್ತೀರಾ ಅಂದರೆ ತಂದೆಯನ್ನು ದೂರ ಮಾಡಿಬಿಡುತ್ತೀರಾ ಆಗ ನಿಮ್ಮ ಮೂಲಕ ಪಾಪ ಆಗುತ್ತದೆ ತಂದೆ ಜೊತೆಗಿದ್ದಾಗ ನಿಮ್ಮಿಂದ ಪಾಪ ಆಗುವುದಿಲ್ಲ ಎಲ್ಲಿ ತಂದೆಯ ಹೆಸರಿದೆಯೋ ಅಲ್ಲಿ ಪಾಪದ ಹೆಸರು ಸಂಕೇತ ಕೂಡ ಇಲ್ಲ ಮತ್ತು ಎಲ್ಲಿ ಪಾಪ ಇದೆಯೋ ಅಲ್ಲಿ ತಂದೆಯ ಹೆಸರೂ ಸಂಕೇತ ಇಲ್ಲ ಅಂದ ಮೇಲೆ ತಾನೆ ನೀವು ಎಷ್ಟು ಬೆಲೆ ಬಾಳುವ ಆತ್ಮರಾಗಿದ್ದೀರಾ ಅನ್ನುವುದು ತಾನೆ ಭಗವಂತನ ದೃಷ್ಟಿಗೆ ಪಾತ್ರರಾಗಿದ್ದೀರಾ ಇದು ಸಾಧಾರಣ ಮಾತಲ್ಲ ಪರಮಾತ್ಮನ ಪಾಲನೆಗೆ ಪಾತ್ರರಾಗಿದ್ದೀರ ಅವಿನಾಶಿ ಪವಿತ್ರತೆ ಅನ್ನುವ ಜನ್ಮಸಿದ್ಧ ಅಧಿಕಾರಕ್ಕೆ ಅಧಿಕಾರಿಗಳಾಗಿದ್ದೀರಾ ಆದ್ದರಿಂದ ಜನ್ಮ ಸಿದ್ಧ ಅಧಿಕಾರ ಎಂದೂ ಕೂಡ ಕಷ್ಟ ಎಂದು ಅನುಭವ ಆಗುವುದಿಲ್ಲ ಪವಿತ್ರತೆ ಜನ್ಮ ಸಿದ್ಧ ಅಧಿಕಾರ ಅಂದ ಮೇಲೆ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುವುದು ಕಷ್ಟ ಅಲ್ಲ ಸಹಜವಾಗಿ ಪ್ರಾಪ್ತಿಯಾಗುವಂಥದ್ದು ಪವಿತ್ರತೆ ಆಗಿದೆ ಈ ರೀತಿ ಸ್ವಯಂ ಅನುಭವಿ ಆಗಿದ್ದೀರಾ ಯಾರು ಅಧಿಕಾರಿ ಮಕ್ಕಳಾಗಿದ್ದಾರೋ ಅವರಿಗೆ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುವುದು ಕಷ್ಟ ಎಂದು ಅನುಭವ ಆಗುವುದಿಲ್ಲ ಯಾರಿಗೆ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುವುದು ಕಷ್ಟ ಎಂದು ಅನುಭವ ಆಗುತ್ತದೆಯೋ ಅವರು ಬಹಳಷ್ಟು ಏರುಪೇರಿನಲ್ಲಿ ಬರುತ್ತಾರೆ ಪವಿತ್ರತೆ ಸ್ವಧರ್ಮ ಆಗಿದೆ ಜನ್ಮ ಸಿದ್ಧ ಅಧಿಕಾರ ಆಗಿದೆ ಅಂದ ಮೇಲೆ ಸದಾ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುವುದು ಸಹಜ ಎಂದು ಅನುಭವ ಆಗುತ್ತದೆ ಜಗತ್ತಿನವರು ಪವಿತ್ರತೆಯಿಂದ ದೂರ ಓಡುತ್ತಾರೆ ಅವರು ಏಕೆ ದೂರ ಓಡುತ್ತಾರೆ ಪವಿತ್ರತೆ ಅವರಿಗೆ ಕಷ್ಟ ಎಂದು ಅನುಭವ ಆಗುತ್ತದೆ ಮತ್ತು ಯಾರು ಅಧಿಕಾರಿ ಆತ್ಮರು ಆಗಿಲ್ಲವೋ ಅವರಿಗೆ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುವುದು ಕಷ್ಟ ಎಂದು ಅನುಭವ ಆಗುತ್ತದೆ ಅಧಿಕಾರಿ ಆತ್ಮರು ಪರಮಾತ್ಮನ ಬಳಿ ಬಂದ ತಕ್ಷಣ ದೃಢ ಸಂಕಲ್ಪವನ್ನು ಮಾಡುತ್ತಾರೆ ಪವಿತ್ರತೆ ಪರಮಾತ್ಮ ತಂದೆ ನನಗೆ ನೀಡಿರುವ ಅಧಿಕಾರ ಆಗಿದೆ ಆದ್ದರಿಂದ ನಾನು ಪವಿತ್ರ ಆಗಲೇಬೇಕು ಪವಿತ್ರತೆ ಮನಸ್ಸನ್ನು ಸದಾ ಆಕರ್ಷಣೆ ಮಾಡುತ್ತದೆ ಪವಿತ್ರತೆ ಪರಮಾತ್ಮನ ಮಕ್ಕಳನ್ನು ಸದಾ ಆಕರ್ಷಿಸುತ್ತದೆ ಒಂದು ವೇಳೆ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತ ಎಲ್ಲಾದರೂ ಮಾಯೆ ಪರೀಕ್ಷೆಯನ್ನು ಮಾಡಲು ಬಂದರೂ ಕೂಡ ಸಂಕಲ್ಪದ ರೂಪದಲ್ಲಿ ಸ್ವಪ್ನದ ರೂಪದಲ್ಲಿ ಮಾಯೆ ಬಂದರೂ ಕೂಡ ಅಧಿಕಾರಿ ಆತ್ಮರು ಜ್ಞಾನ ಸ್ವರೂಪರಾಗಿರುವ ಕಾರಣ ಮಾಯೆಯನ್ನು ನೋಡಿ ಭಯಪಡುವುದಿಲ್ಲ ಆದರೆ ಜ್ಞಾನದ ಶಕ್ತಿಯಿಂದ ಮಾಯೆಯ ಸಂಕಲ್ಪವನ್ನು ಪರಿವರ್ತನೆ ಮಾಡಿಬಿಡುತ್ತಾರೆ ಒಂದು ಸೆಕೆಂಡ್ನ ಹಿಂದೆ ಅನೇಕ ಸಂಕಲ್ಪಗಳು ಉದ್ಭವ ಆಗಲು ಅವರು ಬಿಡುವುದಿಲ್ಲ ಅಂದರೆ ಮಾಯೆಯ ಒಂದು ಸಂಕಲ್ಪ ಮನಸ್ಸಿನಲ್ಲಿ ಬಂದರೆ ಆ ಒಂದು ಸಂಕಲ್ಪದ ಹಿಂದೆ ಅನೇಕ ವ್ಯರ್ಥ ಸಂಕಲ್ಪಗಳು ಅಪವಿತ್ರ ಸಂಕಲ್ಪಗಳು ಉದ್ಭವ ಆಗಲು ಜ್ಞಾನ ಸ್ವರೂಪ ಆತ್ಮರು ಬಿಡುವುದಿಲ್ಲ ಅಂಶವನ್ನು ವಂಶದ ರೂಪದಲ್ಲಿ ನಿರ್ಮಾಣ ಆಗಲು ಅವರು ಬಿಡುವುದಿಲ್ಲ ಏನಾಯಿತು ಏಕೆ ಹೀಗೆ ಆಯಿತು ಈ ರೀತಿ ಆಗಬಾರದಿತ್ತು ಈ ರೀತಿ ವಿಚಾರ ಮಾಡುವುದು ಇದು ವಂಶ ಆಗಿದೆ ತಂದೆ ಮೊದಲೇ ತಿಳಿಸಿದ್ದಾರೆ ಏಕೆ ಏನು ಅನ್ನುವಂತಹ ಕ್ಯೂ ಬಹಳ ದೊಡ್ಡದಿದೆ ಏಕೆ ಅನ್ನುವ ಪ್ರಶ್ನೆ ಬಂದರೆ ಕ್ಯೂ ದೊಡ್ಡದಾಗಿ ನಿಮ್ಮ ಮುಂದೆ ನಿಂತು ಬಿಡುತ್ತದೆ ಏಕೆ ಅನ್ನುವ ಶಬ್ದ ಒಂದು ದೊಡ್ಡ ವಂಶವನ್ನೇ ಹುಟ್ಟಿಸಿ ಬಿಡುತ್ತದೆ ಬಂದಿದ್ದನ್ನು ಸದಾಕಾಲಕ್ಕೋಸ್ಕರ ಸಮಾಪ್ತಿ ಮಾಡಬೇಕು ಬಂದ ತಕ್ಷಣ ಸದಾ ಕಾಲಕ್ಕೋಸ್ಕರ ಅದು ಸಮಾಪ್ತಿ ಆಗಿಬಿಡಬೇಕು ಏನು ವ್ಯರ್ಥ ಸಂಕಲ್ಪ ಬಂದಿದೆಯೋ ಅದು ಸದಾಕಾಲಕ್ಕೋಸ್ಕರ ದೂರ ಆಗಬೇಕು ಪರೀಕ್ಷೆ ಮಾಡುವುದಕ್ಕೋಸ್ಕರ ಪೇಪರ್ ಬಂದಿದೆ ಪಾಸ್ ಆದ ತಕ್ಷಣ ಪೇಪರ್ ಸಮಾಪ್ತಿ ಆಗಿಬಿಡುತ್ತದೆ ಮಾಯೆ ಏಕೆ ಬಂತು ಎಲ್ಲಿಂದ ಬಂತು ಇಲ್ಲಿಂದ ಬಂತು ಅಲ್ಲಿಂದ ಬಂತು ಈ ರೀತಿ ಬರಬಾರದಿತ್ತು ಏಕೆ ಈ ರೀತಿ ಆಯಿತು ಅನ್ನುವ ಸಂಕಲ್ಪವನ್ನು ಮಾಡಿದರೆ ವಂಶವನ್ನು ನಿರ್ಮಾಣ ಮಾಡಿದಂತೆ ಈ ರೀತಿ ವಂಶ ನಿಮ್ಮ ಬುದ್ಧಿಯಲ್ಲಿ ಉತ್ಪನ್ನ ಆಗಲೇಬಾರದು ಒಳ್ಳೆಯದು ಮಾಯೆ ಬಂತು ಅಂದರೆ ಅದನ್ನು ನಿಮ್ಮ ಬಳಿ ಕೂರಿಸಿಕೊಳ್ಳಬೇಡಿ ಓಡಿಸಿ ಬಿಡಿ ಏಕೆ ಬಂತು ಎಂದು ಯೋಚಿಸುತ್ತೀರಾ ಅಂದರೆ ಮಾಯೆಯನ್ನು ಕೂರಿಸಿಕೊಂಡಂತೆ ನೀವು ಏಕೆ ಏನು ಎಂದು ಯೋಚಿಸುವಾಗ ಮಾಯೆ ಅಲ್ಲೇ ಕುಳಿತು ಬಿಡುತ್ತದೆ ಬಂದಿದೆ ಅಂದರೆ ಅದು ಬಂದಿರುವುದೇ ನನ್ನನ್ನು ಮುಂದುವರೆಸುವುದಕ್ಕೋಸ್ಕರ ನನ್ನ ಪರೀಕ್ಷೆಯನ್ನು ಮಾಡುವುದಕ್ಕೋಸ್ಕರ ಕ್ಲಾಸ್ನಿಂದ ಮುಂದಿನ ಕ್ಲಾಸಿಗೆ ಹೋಗಬೇಕು ಅಂದರೆ ಪರೀಕ್ಷಾ ಪೇಪರ್ ಅನ್ನು ಬರೆಯಲೇಬೇಕು ಮಾಯೆ ಬಂದಿರುವುದೇ ಮುಂದಿನ ಕ್ಲಾಸಿಗೆ ಕಳಿಸುವುದಕ್ಕೋಸ್ಕರ ಅನುಭವಿಯನ್ನಾಗಿ ಮಾಡುವುದಕ್ಕೋಸ್ಕರ ಮಾಯೆ ಬಂದಿದೆ ಅಂದ ಮೇಲೆ ಏಕೆ ಬಂತು ಈ ರೀತಿ ಏಕೆ ಆಯಿತು ಆ ರೀತಿ ಏಕೆ ಆಯಿತು ಈ ರೀತಿ ಬಂತು ಆ ರೀತಿ ಬಂತು ಎಂದು ಯೋಚಿಸಬೇಡಿ ಪುನಃ ಯೋಚಿಸಿದಾಗ ಮಾಯೆ ದೊಡ್ಡ ರೂಪವನ್ನು ತೆಗೆದುಕೊಳ್ಳುತ್ತದೆ ನೀವು ಎಷ್ಟು ಯೋಚಿಸುತ್ತೀರೋ ಅಷ್ಟು ಏಕೆ ಏನು ಅನ್ನುವಂತಹ ಮಾಯೆಯ ರೂಪ ದೊಡ್ಡದಾಗಿ ಬೆಳೆಯುತ್ತದೆ ಮಾಯೆಯ ಬಣ್ಣ ಹಳದಿ ಇದೆಯೋ ಹಸಿರಿದೆಯೋ ಕೆಂಪಿದೆಯೋ ಕೇಸರಿ ಇದೆಯೋ ಅನ್ನುವ ವಿಸ್ತಾರಕ್ಕೆ ನೀವು ಹೋಗಿ ಬಿಡುತ್ತೀರಾ ಈ ರೀತಿ ವಿಸ್ತಾರಕ್ಕೆ ಹೋಗಬೇಡಿ ನೀವೇಕೆ ಭಯ ಪಡುತ್ತೀರಾ ಪಾರು ಮಾಡಿಬಿಡಿ ಆಗ ಗೌರವಾನ್ವಿತವಾಗಿ ಪಾಸ್ ಆಗುತ್ತೀರಾ ಜ್ಞಾನದ ಶಕ್ತಿ ಇದೆ ಜ್ಞಾನದ ಶಸ್ತ್ರ ಇದೆ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ ತ್ರಿಕಾಲದರ್ಶಿಗಳಾಗಿದ್ದೀರಾ ತ್ರಿನೇತ್ರಿಗಳು ತ್ರಿವೇಣಿಯರು ಆಗಿದ್ದೀರಾ ನಿಮ್ಮಲ್ಲಿ ಯಾವ ಕೊರತೆಯೂ ಇಲ್ಲ ಬೇಗ ಭಯಪಡಬೇಡಿ ಒಂದು ಇರುವೆ ಬಂದಿರುತ್ತದೆ ಆ ಇರುವೆಯನ್ನು ನೋಡಿ ಭಯಪಡುತ್ತೀರಾ ಜಾಸ್ತಿ ಯೋಚಿಸುತ್ತೀರಾ ಯೋಚಿಸುವುದು ಅಂದರೆ ಮಾಯನ್ನು ಅತಿಥಿಯನ್ನಾಗಿ ಮಾಡಿಕೊಳ್ಳುವುದಾಗಿದೆ ನೀವು ಅತಿಥಿಯನ್ನಾಗಿ ಮಾಡಿಕೊಂಡರೆ ಅದು ನಿಮ್ಮ ಬಳಿಯೇ ಮನೆ ಮಾಡಿಕೊಂಡು ಬಿಡುತ್ತದೆ ಹೇಗೆ ಮಾರ್ಗದಲ್ಲಿ ನಡೆದುಕೊಂಡು ಹೋಗುವಾಗ ಯಾವುದಾದರೂ ಕೊಳಕುವಸ್ತು ಕಾಣಿಸಿದರೆ ಅಥವಾ ಯಾರಾದರೂ ನಿಮಗೆ ನೀವು ಮಾರ್ಗದಲ್ಲಿ ನಡೆದುಕೊಂಡು ಹೋಗುವಾಗ ಕೊಳಕು ವಸ್ತುವನ್ನು ಕೊಟ್ಟರೆ ನೀವು ಏನು ಮಾಡುತ್ತೀರಾ ನಿಂತು ಯೋಚಿಸುತ್ತೀರಾ ಇದನ್ನು ಯಾರು ಕೊಟ್ಟರು ಯಾರು ಇದನ್ನು ನನ್ನ ಮೇಲೆ ಹಾಕಿದರು ಎಂದು ರಸ್ತೆಯಲ್ಲಿ ಹೋಗುವಾಗ ಕೊಳಕು ವಸ್ತು ಕಾಣಿಸಿದರೆ ಏನು ಮಾಡುತ್ತೀರಾ ಅದರ ಬಗ್ಗೆ ಯೋಚಿಸುತ್ತೀರಾ ಇದನ್ನು ಯಾರು ಹಾಕಿದರು ಏಕೆ ಹೀಗೆ ಆಯಿತು ಈ ರೀತಿ ಆಗಬಾರದಿತ್ತು ಎಂದು ಯೋಚಿಸುತ್ತಾ ಅಲ್ಲೇ ನಿಲ್ಲುತ್ತೀರೋ ಅಥವಾ ಆ ಕೊಳಕಿನಿಂದ ದೂರ ಆಗಿ ಮುಂದೆ ಹೋಗುತ್ತೀರೋ ಯಾರಾದರೂ ಕೊಳಕನ್ನು ಕೊಟ್ಟರು ಅಥವಾ ಕೊಳಕು ಕಾಡಿಸಿದರೂ ಕೂಡ ಅದರಿಂದ ದೂರ ಆಗಿ ಮುಂದೆ ನಡೆದುಕೊಂಡು ಹೋಗುತ್ತೀರ ತಾನೆ ಜಾಸ್ತಿ ವ್ಯರ್ಥ ಸಂಕಲ್ಪಗಳ ವಂಶ ಹುಟ್ಟಲು ಬಿಡಬಾರದು ಅಂಶ ರೂಪದಲ್ಲೇ ಸಮಾಪ್ತಿ ಮಾಡಿಬಿಡಿ ಸೆಕೆಂಡಿನ ಮಾತಿರುತ್ತದೆ ಆದರೆ ನೀವು ಅದನ್ನು ವಿಸ್ತಾರವಾಗಿ ಯೋಚಿಸುತ್ತ ಗಂಟೆಯವರೆಗೂ ವಂಶವಾಗಿ ಬೆಳೆಸುತ್ತೀರಾ ದಿನದವರೆಗೂ ವಂಶವಾಗಿ ಬೆಳೆಸುತ್ತೀರಾ ಕೆಲವೊಮ್ಮೆ ವ್ಯರ್ಥವನ್ನು ಯೋಚಿಸುತ್ತಾ ಮಾಸದವರೆಗೂ ಅದನ್ನು ಬೆಳೆಸಿ ಬಿಡುತ್ತೀರಾ ಒಂದು ವೇಳೆ ಒಂದು ಮಾಸದ ನಂತರ ಯಾರಾದರೂ ಕೇಳಿದರೆ ಏನಾಯಿತು ಎಂದು ಆಗ ನಿಮಗೆ ಅನಿಸುತ್ತದೆ ಇದು ಸೆಕೆಂಡಿನ ಮಾತಾಗಿತ್ತು ಎಂದು ಆದ್ದರಿಂದ ಸೆಕೆಂಡಿನ ಮಾತನ್ನು ನೋಡಿ ಭಯಪಡಬೇಡಿ ಆಳಕ್ಕೆ ಹೋಗಿ ಜ್ಞಾನದ ಆಳಕ್ಕೆ ಹೋಗಿ ಮಾತಿನ ಆಳಕ್ಕೆ ಹೋಗಬೇಡಿ ಬಾಪ್ತಾದ ಇಷ್ಟು ಶ್ರೇಷ್ಠ ಬೆಲೆ ಬಾಳುವಂತಹ ರತ್ನಗಳಾದ ನೀವು ಸಣ್ಣ ಸಣ್ಣ ಮಣ್ಣಿನ ಕಣದ ಜೊತೆ ಆಟ ಆಡುವುದನ್ನು ನೋಡಿ ಯೋಚಿಸುತ್ತಾರೆ ಈ ರತ್ನ ಆದಂತಹ ಮಕ್ಕಳು ರತ್ನದ ಜೊತೆ ಆಟ ಆಡುವುದನ್ನು ಬಿಟ್ಟು ಮಣ್ಣಿನ ಕಣದ ಜೊತೆ ಆಟ ಆಡುತ್ತಿದ್ದಾರೆ ಎಂದು ರತ್ನ ಆಗಿದ್ದೀರಾ ಅಂದ ಮೇಲೆ ರತ್ನದ ಜೊತೆ ಆಟ ಆಡಿ ಬಾಪ್ತಾದ ಎಷ್ಟೊಂದು ಪ್ರೀತಿಯಿಂದ ನಿಮ್ಮ ಪಾಲನೆಯನ್ನು ಮಾಡುತ್ತಿದ್ದಾರೆ ಆದರೆ ಪುನಃ ನೀವು ಮಣ್ಣಿನ ಕಣವನ್ನು ಏಕೆ ನೋಡುತ್ತೀರಾ ಪರಮಾತ್ಮ ಇಷ್ಟೊಂದು ಪ್ರೀತಿಯಿಂದ ಪಾಲನೆ ಮಾಡುತ್ತಿದ್ದಾರೆ ಅಂದ ಮೇಲೆ ನೀವು ಮಣ್ಣಿನ ಕಣವನ್ನು ಹೇಗೆ ನೋಡಲು ಸಾಧ್ಯ ಪುನಃ ಮಣ್ಣಿನಲ್ಲಿ ಆಟಾಗಿ ಕೊಳಕಾಗಿ ಬಿಡುತ್ತೀರಾ ತಂದೆಯ ಬಳಿ ಪುನಃ ಬಂದು ಹೇಳುತ್ತೀರಾ ಈಗ ನಮ್ಮನ್ನು ಸ್ವಚ್ಛ ಮಾಡಿ ಸ್ವಚ್ಛ ಮಾಡಿ ಎಂದು ಭಯಪಡುತ್ತೀರ ಈಗ ಏನು ಮಾಡುವುದು ಹೇಗೆ ಮಾಡುವುದು ಎಂದು ಭಯಪಡುತ್ತೀರಾ ಮಣ್ಣಿನ ಜೊತೆ ನೀವೇಕೆ ಆಟ ಆಡುತ್ತೀರಾ ಈ ಮಣ್ಣಿನ ಕಣದಲ್ಲಿ ಏಕೆ ಬಿದ್ದು ಹೊರಳಾಡುತ್ತೀರಾ ಮಣ್ಣಿನ ಕಣ ಅಂತೂ ಭೂಮಿಯ ಮೇಲೆ ಇರುತ್ತದೆ ತಾನೆ ನೀವು ಭೂಮಿಯ ಮೇಲೆ ಬಿದ್ದಿರುವಂತಹ ಮಣ್ಣಿನ ಕಣ ಆಗಬೇಡಿ ಸದಾ ಸ್ವಯಂನ ಬೆಲೆಯನ್ನು ಅರ್ಥ ಮಾಡಿಕೊಳ್ಳಿ ಬೆಲೆ ಬಾಳುವ ರತ್ನ ಎಂದು ಸ್ವಯಂ ತಿಳಿದುಕೊಳ್ಳಿ ಒಳ್ಳೆಯದು ಇಂತಹ ಇಡೀ ಕಲ್ಪದಲ್ಲೂ ಕೂಡ ಎಲ್ಲರಿಗಿಂತ ಶ್ರೇಷ್ಠ ಬೆಲೆ ಬಾಳುವಂತಹ ಆತ್ಮರಾದ ನಿಮಗೆ ಪ್ರಭು ಪ್ರೀತಿಗೆ ಪಾತ್ರರಾದಂತಹ ಆತ್ಮರಿಗೆ ಪ್ರಭು ಪಾಲನೆಗೆ ಪಾತ್ರರಾದ ಆತ್ಮರಿಗೆ ಪವಿತ್ರತೆಯನ್ನು ಜನ್ಮ ಸಿದ್ಧ ಅಧಿಕಾರ ಎಂದು ತಿಳಿದುಕೊಂಡು ಅಧಿಕಾರಿಗಳಾದಂತಹ ಆತ್ಮರಿಗೆ ಸದಾ ತಂದೆ ಮತ್ತು ನಾನು ಅನ್ನುವ ವಿಧಿಯಿಂದ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಆತ್ಮರಿಗೆ ಸದಾ ಅಮೂಲ್ಯ ರತ್ನ ಆಗಿ ರತ್ನಗಳ ಜೊತೆ ಆಟ ಆಡುವಂತಹ ರಾಯಲ್ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಪಾರ್ಟಿಯ ಜೊತೆ ಬಾಪ್ತಾದರವರ ಫಸ್ಟ್ ಪಾಯಿಂಟ್ ಸದಾ ತಂದೆಯ ನಯನದಲ್ಲಿ ಸಮಾವೇಶ ಆಗಿರುವ ಆತ್ಮ ನಾನು ಎಂದು ಸ್ವಯಂ ಅನುಭವ ಮಾಡುತ್ತೀರ ತಾನೆ ನಯನದಲ್ಲಿ ಯಾರು ಸಮಾವೇಶ ಆಗುತ್ತಾರೆ ಯಾರು ಬಹಳ ಹಗುರವಾದ ಬಿಂದು ಆಗಿದ್ದಾರೋ ಅವರೇ ತಂದೆಯ ನಯನದಲ್ಲಿ ಸಮಾವೇಶ ಆಗುತ್ತಾರೆ ಅಂದ ಮೇಲೆ ಸದಾ ನಾನು ಇರುವುದೇ ಬಿಂದು ಮತ್ತು ಬಿಂದು ಆಗಿ ತಂದೆಯ ನಯನದಲ್ಲಿ ಸಮಾವೇಶ ಆಗಿರುವ ಆತ್ಮ ನಾನು ಎಂದು ತಿಳಿದುಕೊಳ್ಳಿ ಬಾಪ್ತಾದ ತಮ್ಮ ನಯನದಲ್ಲಿ ನಿಮ್ಮನ್ನು ಸಮಾವೇಶ ಮಾಡಿಕೊಂಡಿದ್ದಾರೆ ನಾನು ಬಾಪ್ತಾದರವರ ನಯನದಲ್ಲಿ ಸಮಾವೇಶ ಆಗಿದ್ದೇನೆ ಬಾಪ್ತಾದ ನನ್ನ ನಯನದಲ್ಲಿ ಸಮಾವೇಶ ಆಗಿದ್ದಾರೆ ನೀವೆಲ್ಲರೂ ಕೂಡ ಬಾಪ್ತಾದರವರ ನಯನದಲ್ಲಿ ಸಮಾವೇಶ ಆಗಿದ್ದೀರ ನಯನದಲ್ಲಿ ಇದ್ದೀರಾ ಅಂದ ಮೇಲೆ ನೀವು ನಯನದಲ್ಲಿ ಇರದೇ ಇದ್ದರೆ ಬಾಪ್ತಾದರವರಿಗೆ ಏನೂ ಕಾಣಿಸುವುದಿಲ್ಲ ಸದಾ ಇದೇ ಸ್ಮೃತಿಯಿಂದ ಡಬಲ್ ಲೈಟ್ ಆಗಿ ಇರಿ ನಾನು ಇರುವುದೇ ಬಿಂದು ಬಿಂದುವಿನಲ್ಲಿ ಯಾವುದೇ ಹೊರೆಯಿಲ್ಲ ಸದಾ ಸ್ಮೃತಿ ಸ್ವರೂಪರಾಗಿ ಮುಂದುವರೆಯುತ್ತಾ ಇರಬೇಕು ಕಣ್ಣಿನ ಮಧ್ಯದಲ್ಲಿ ಸ್ವಯಂ ನೋಡಿಕೊಳ್ಳಿ ನಾನು ಬಿಂದು ಆತ್ಮ ಆಗಿದ್ದೇನೆ ಬೃಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ಬಿಂದು ಆತ್ಮ ನಾನು ನಾನು ಪರಮಾತ್ಮನ ನಯನದ ಮಧ್ಯದಲ್ಲಿ ಕುಳಿತಿರುವ ಬಿಂದು ಎಂದು ಬಿಂದುವಿನ ರೂಪದಲ್ಲಿ ಸ್ವಯಂ ನೋಡಿಕೊಳ್ಳಿ ಬಿಂದುವನ್ನೇ ನೋಡುತ್ತಿದ್ದೇನೆ ಬಿಂದು ಇಲ್ಲದೆ ಇದ್ದರೆ ಕಣ್ಣಿದ್ದರೂ ಕೂಡ ಏನನ್ನೂ ನೋಡಲು ಸಾಧ್ಯ ಇಲ್ಲ ಪರಮಾತ್ಮನ ನಯನದಲ್ಲಿರುವ ಬಿಂದು ನಾನು ನಾನು ಪರಮಾತ್ಮನ ನಯನದ ಬಿಂದು ಆಗದೇ ಇದ್ದರೆ ಪರಮಾತ್ಮ ತಂದೆ ಕೂಡ ಈ ಜಗತ್ತನ್ನು ನೋಡಲು ಸಾಧ್ಯ ಇಲ್ಲ ಅಂದ ಮೇಲೆ ಸದಾ ಇದೇ ಸ್ಮೃತಿಯಲ್ಲಿ ಇದ್ದು ಹಾರುವ ಕಲೆಯ ಅನುಭವ ಮಾಡಿ ಬಾಪ್ತಾದ ಮಕ್ಕಳ ವರ್ತಮಾನ ಮತ್ತು ಭವಿಷ್ಯದ ಭಾಗ್ಯವನ್ನು ನೋಡಿ ಹರ್ಷಿತರಾಗುತ್ತಾರೆ ವರ್ತಮಾನ ಭವಿಷ್ಯದ ಅದೃಷ್ಟವನ್ನು ರೂಪಿಸಿಕೊಳ್ಳುವಂತಹ ಪೆನ್ ಆಗಿದೆ ಲೇಖನಿಯಾಗಿದೆ ವರ್ತಮಾನವನ್ನು ಶ್ರೇಷ್ಠ ಮಾಡಿಕೊಂಡಾಗ ಭವಿಷ್ಯ ಕೂಡ ಶ್ರೇಷ್ಠ ಆಗುತ್ತದೆ ವರ್ತಮಾನವನ್ನು ಶ್ರೇಷ್ಠ ಮಾಡಿಕೊಳ್ಳಲು ಸಾಧನ ಆಗಿದೆ ದೊಡ್ಡವರ ಸೂಚನೆಯನ್ನು ಸ್ವೀಕಾರ ಮಾಡಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳುವುದು ಈ ವಿಶೇಷ ಗುಣದಿಂದ ವರ್ತಮಾನ ಮತ್ತು ಭವಿಷ್ಯ ಎರಡೂ ಸಮಯದಲ್ಲೂ ಶ್ರೇಷ್ಠ ಅದೃಷ್ಟ ಶಾಲಿಗಳಾಗುತ್ತೀರಾ ಸೆಕೆಂಡ್ ಪಾಯಿಂಟ್ ಎಲ್ಲರ ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ಹೊಳೆಯುತ್ತಾ ಇದೆ ತಾನೆ ಸದಾ ಭಾಗ್ಯದ ನಕ್ಷತ್ರ ಹೊಳೆಯುತ್ತಾ ಇರುತ್ತದೆ ತಾನೆ ಎಂದೂ ಕೂಡ ಭಾಗ್ಯದ ನಕ್ಷತ್ರ ಹೊಳೆಯುವುದು ಡಿಮ್ ಆಗುವುದಿಲ್ಲ ತಾನೆ ಅಖಂಡ ಜ್ಯೋತಿ ತಂದೆಯ ಜೊತೆಗೆ ನೀವು ಕೂಡ ಅಖಂಡ ಜ್ಯೋತಿ ಸದಾ ಬೆಳಗುವಂತಹ ನಕ್ಷತ್ರ ಆಗಿದ್ದೀರಾ ಎಂದು ಅನುಭವ ಮಾಡುತ್ತೀರಾ ತಾನೆ ಎಂದೂ ಕೂಡ ಗಾಳಿಗೆ ಅಲುಗಾಡುವಂತಹ ಜ್ಯೋತಿ ನೀವಲ್ಲ ಗಾಳಿಗೆ ಅಲುಗಾಡುವಂತಹ ನಕ್ಷತ್ರ ನೀವಲ್ಲ ಯಾವಾಗ ತಂದೆಯ ನೆನಪಿರುತ್ತದೆಯೋ ಆಗ ಅವಿನಾಶಿ ರೂಪದಲ್ಲಿ ಬೆಳಗುವಂತಹ ನಕ್ಷತ್ರ ಆಗಿರುತ್ತೀರಾ ತಂದೆಯ ನೆನಪಿನಲ್ಲಿ ಇದ್ದಾಗ ಅಲುಗಾಡುವಂತಹ ಅಥವಾ ನಂದಿ ಹೋಗುವಂತಹ ಜ್ಯೋತಿ ಆಗುವುದಿಲ್ಲ ಲೈಟ್ನಲ್ಲೂ ಕೂಡ ಕೆಲವು ಲೈಟ್ಗಳು ಆರಿ ಹೋಗುವುದು ಹತ್ತುವುದು ಈ ರೀತಿ ಆಗುತ್ತಿರುತ್ತದೆ ಯಾವಾಗ ಲೈಟ್ ಕೆಲವೊಮ್ಮೆ ಡಿಮ್ ಆಗುತ್ತದೆ ಕೆಲವೊಮ್ಮೆ ಜೋರಾಗಿ ಪ್ರಕಾಶವನ್ನು ನೀಡುತ್ತದೆ ಈ ರೀತಿ ಮಾಡುತ್ತಿರುತ್ತದೆಯೋ ಆಗ ಆ ಬೆಳಕನ್ನು ನೋಡಲು ಆಗದೆ ಆ ಲೈಟ್ ಅನ್ನು ಬಂದ್ ಮಾಡಿ ಬಿಡುತ್ತಾರೆ ಕೆಲವೊಮ್ಮೆ ಪ್ರಕಾಶಿಸುವುದು ಕೆಲವೊಮ್ಮೆ ಡಿಮ್ ಆಗುವುದು ಇಂತಹ ಲೈಟ್ ಯಾರಿಗೂ ಇಷ್ಟ ಆಗುವುದಿಲ್ಲ ಅಂದ ಮೇಲೆ ನೀವು ಸದಾ ಬೆಳಗುವಂತಹ ನಕ್ಷತ್ರ ಆಗಿದ್ದೀರ ಸದಾ ಜ್ಞಾನ ಸೂರ್ಯ ತಂದೆಯಿಂದ ಪ್ರಕಾಶವನ್ನು ಪ್ರಾಪ್ತಿ ಮಾಡಿಕೊಂಡು ಅನ್ಯರಿಗೂ ಪ್ರಕಾಶವನ್ನು ನೀಡುವಂಥವರು ಸೇವೆಯ ಉಮಂಗುತ್ಸಾಹ ಸದಾ ಸ್ಥಿರವಾಗಿ ಇರುತ್ತದೆ ತಾನೆ ಎಲ್ಲರೂ ಶ್ರೇಷ್ಠ ಆತ್ಮ ಆಗಿದ್ದೀರ ಶ್ರೇಷ್ಠ ತಂದೆಯ ಮಕ್ಕಳು ನೀವು ಶ್ರೇಷ್ಠ ಆತ್ಮರಾಗಿದ್ದೀರಾ ನೆನಪಿನ ಶಕ್ತಿಯಿಂದ ಸಹಜವಾಗಿ ನಿಮಗೆ ಸಫಲತೆ ಪ್ರಾಪ್ತಿಯಾಗುತ್ತದೆ ಎಷ್ಟು ಸಮಯ ತಂದೆಯ ನೆನಪಿನಲ್ಲಿ ಇರುತ್ತಿರೋ ಮತ್ತು ತಂದೆಯ ನೆನಪಿನ ಜೊತೆ ಜೊತೆಗೆ ಸೇವೆಯನ್ನು ಮಾಡುತ್ತಿರುತ್ತಿರೋ ಅಷ್ಟು ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಸದಾ ಇರುವ ಕಾರಣ ಸದಾ ಸಫಲತೆಯ ಆಶೀರ್ವಾದ ಸ್ವತಃ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಸದಾ ಶಕ್ತಿಶಾಲಿ ನೆನಪಿನ ಸ್ವರೂಪದ ವಾತಾವರಣವನ್ನು ರೂಪಿಸುವುದರಿಂದ ಶಕ್ತಿಶಾಲಿ ಆತ್ಮರಾಗುತ್ತೀರಾ ಶಕ್ತಿಶಾಲಿ ನೆನಪಿನ ಸ್ವರೂಪದ ವಾತಾವರಣವನ್ನು ರೂಪಿಸುವುದರಿಂದ ಶಕ್ತಿಶಾಲಿ ಆತ್ಮರ ಆಹ್ವಾನ ಆಗುತ್ತದೆ ಮತ್ತು ಸೇವೆಯಲ್ಲಿ ಸಫಲತೆ ಸಿಗುತ್ತದೆ ನಿಮಿತ್ತ ರೂಪದಲ್ಲಿ ಲೌಕಿಕ ಕಾರ್ಯವನ್ನು ಮಾಡುತ್ತೀರಾ ಆದರೆ ಮನಸ್ಸಿನಲ್ಲಿ ತಂದೆ ಮತ್ತು ತಂದೆಯ ಸೇವೆಯನ್ನು ಮಾಡಬೇಕು ಅನ್ನುವ ಆಸಕ್ತಿ ಇರಬೇಕು ಲೌಕಿಕದಲ್ಲಿ ಇದ್ದರೂ ಕೂಡ ಸೇವೆಯಗೋಸ್ಕರ ನಾವು ಲೌಕಿಕದ ಕರ್ತವ್ಯವನ್ನು ಮಾಡುತ್ತಿದ್ದೇವೆ ಎಂದು ತಿಳಿದುಕೊಳ್ಳಿ ಲೌಕಿಕದಲ್ಲೂ ಕೂಡ ಸೇವೆ ಮಾಡಲು ಇದ್ದೇವೆ ಆಸಕ್ತಿಯಿಂದ ಲೌಕಿಕದಲ್ಲಿ ಇಲ್ಲ ತಂದೆಯ ಆದೇಶಕ್ಕನುಸಾರವಾಗಿ ಲೌಕಿಕ ಜೀವನದಲ್ಲೂ ನಡೆದುಕೊಳ್ಳುತ್ತಿದ್ದೇವೆ ಆದ್ದರಿಂದ ತಂದೆಯ ಸ್ನೇಹದ ಕೈ ಸದಾ ನಮ್ಮ ಜೊತೆಗಿದೆ ಮತ್ತು ಇಂತಹ ಮಕ್ಕಳು ಸದಾ ತಂದೆಯ ಜೊತೆಗೇ ಇರುತ್ತಾರೆ ಯಾರು ಲೌಕಿಕದಲ್ಲಿ ಇದ್ದರೂ ಕೂಡ ತಂದೆಯ ಆದೇಶದಂತೆ ನಡೆಯುತ್ತಾರೋ ಲೌಕಿಕದಲ್ಲಿ ಯಾರಿಗೆ ಆಸಕ್ತಿ ಇರುವುದಿಲ್ಲವೋ ಅವರು ಸದಾ ತಂದೆಯ ಸ್ನೇಹದ ಕೈಯಲ್ಲಿ ಕೈಯನ್ನು ಇಟ್ಟಿರುತ್ತಾರೆ ಮತ್ತು ಅಂತಹ ಮಕ್ಕಳ ಜೊತೆಗೆ ತಂದೆ ಇರುತ್ತಾರೆ ಸದಾ ಖುಷಿಯಲ್ಲಿ ಗೀತೆಯನ್ನು ಹಾಡಿ ಖುಷಿಯಲ್ಲಿ ನೃತ್ಯ ಮಾಡಿ ಇದೇ ಸೇವೆಯ ಸಾಧನ ಆಗಿದೆ ನಿಮ್ಮ ಖುಷಿಯನ್ನು ನೋಡಿ ಅನ್ಯರಿಗೂ ಖುಷಿ ಪ್ರಾಪ್ತಿಯಾಗಬೇಕು ಆಗ ಸೇವೆ ಸ್ವತಃ ಆಗಿಬಿಡುತ್ತದೆ ಬಾಪ್ತಾದ ಮಕ್ಕಳಿಗೆ ಸದಾ ಹೇಳುತ್ತಾರೆ ಎಷ್ಟು ಮಹಾದಾನಿಗಳಾಗುತ್ತೀರೋ ಅಷ್ಟು ಖಜಾನೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಮಹಾದಾನಿಯಾಗಿ ಮತ್ತು ಖಜಾನೆಯನ್ನು ವೃದ್ಧಿ ಮಾಡಿಕೊಳ್ಳಿ ಮಹಾದಾನಿಗಳಾಗಿ ಬಹಳಷ್ಟು ದಾನವನ್ನು ಮಾಡಿ ಕೊಡುವುದು ಅಂದರೆ ಪಡೆದುಕೊಳ್ಳುವುದಾಗಿದೆ ಏನೆಲ್ಲ ವಸ್ತುಗಳು ನಿಮಗೆ ಪ್ರಾಪ್ತಿಯಾಗುತ್ತದೆಯೋ ಅದು ಕೊಡದೆ ನಿಮಗೆ ಸಿಗಲು ಸಾಧ್ಯ ಇಲ್ಲ ಎಷ್ಟು ಕೊಡುತ್ತೀರೋ ಅಷ್ಟು ರಿಟರ್ನ್ ಆಗಿ ಪ್ರಾಪ್ತಿಯಾಗುತ್ತದೆ ಸದಾ ಸ್ವಯಂನ ಭಾಗ್ಯವನ್ನು ನೋಡಿ ಹರ್ಷಿತರಾಗುತ್ತಿರಬೇಕು ಎಷ್ಟು ದೊಡ್ಡ ಭಾಗ್ಯ ಸಿಕ್ಕಿದೆ ಮನೆಯಲ್ಲಿ ಕುಳಿತಿದ್ದ ನಿಮಗೆ ಭಗವಂತ ಸಿಕ್ಕಿದ್ದಾರೆ ಅಂದ ಮೇಲೆ ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನಿದೆ ಈ ಭಾಗ್ಯದ ಸ್ಮೃತಿಯಲ್ಲಿ ಇದ್ದು ಸದಾ ಹರ್ಷಿತರಾಗಿರಿ ಆಗ ದುಃಖ ಮತ್ತು ಅಶಾಂತಿ ಸದಾ ಕಾಲಕ್ಕೋಸ್ಕರ ಸಮಾಪ್ತಿಯಾಗುತ್ತದೆ ಸುಖ ಸ್ವರೂಪರು ಶಾಂತ ಸ್ವರೂಪರು ಆಗ ಆಗುತ್ತೀರ ಯಾರ ಭಾಗ್ಯವನ್ನು ಸ್ವಯಂ ಭಗವಂತ ರೂಪಿಸುತ್ತಾರೋ ಅವರು ಎಷ್ಟು ಶ್ರೇಷ್ಠ ಆಗಿದ್ದಾರೆ ಅಂದ ಮೇಲೆ ಸದಾ ಸ್ವಯಂ ಖುಷಿಯಲ್ಲಿ ಇರಿ ಸದಾ ಹೊಸ ಉತ್ಸಾಹ ಹೊಸ ಉಮ್ಮಂಗದಲ್ಲಿ ಇರುವಂತಹ ಅನುಭವವನ್ನು ಮಾಡುತ್ತಾ ಮುಂದುವರಿಯುತ್ತಾ ಇರಿ ಏಕೆಂದರೆ ಸಂಗಮ ಯುಗದ ಪ್ರತಿದಿನ ಹೊಸ ಉತ್ಸಾಹ ಮತ್ತು ಹೊಸ ಉಮಂಗ್ನಲ್ಲಿ ಇರುವಂತಹ ದಿನ ಆಗಿದೆ ಹೇಗೆ ನಡೆಯುತ್ತಿದ್ದೇವೋ ಹಾಗೆ ನಡೆಯುತ್ತಿದ್ದೇವೆ ಅಲ್ಲ ಸದಾ ಪ್ರತಿಕ್ಷಣ ಹೊಸತನದ ಅನುಭವ ಹೊಸ ಉತ್ಸಾಹ ಇದ್ದಾಗ ಸದಾ ಮುಂದುವರೆಯುತ್ತೀರಾ ಪ್ರತಿದಿನ ಹೊಸದಾಗಿದೆ ಸದಾ ಸ್ವಯಂನಲ್ಲಿ ಅಥವಾ ಸೇವೆಯಲ್ಲಿ ಏನಾದರೂ ನವೀನತೆ ಅವಶ್ಯವಾಗಿ ಇರಬೇಕು ಎಷ್ಟು ಉಮಂಗ್ ಉತ್ಸಾಹವನ್ನು ಸ್ವಯಂನಲ್ಲಿ ಇಟ್ಟುಕೊಳ್ಳುತ್ತೀರು ಅಷ್ಟು ನಿಮಗೆ ಹೊಸ ಹೊಸ ಟಚಿಂಗ್ ಆಗುತ್ತಿರುತ್ತದೆ ಸ್ವಯಂ ಅನ್ಯ ಯಾವುದೇ ಮಾತಿನಲ್ಲಿ ಬ್ಯುಸಿ ಆಗಬಾರದು ಅನ್ಯ ಮಾತಿನಲ್ಲಿ ಬಿಜಿ ಇದ್ದಾಗ ಟಚಿಂಗ್ ಆಗುವುದಿಲ್ಲ ಮನನ ಮಾಡಿ ಆಗ ಹೊಸ ಮಾತಿನ ಉಮಂಗುತ್ಸಾಹ ಇರುತ್ತದೆ ಬಂಧನದಲ್ಲಿರುವ ಆತ್ಮರಿಗೆ ಬಾಪ್ತಾದ ನೆನಪು ಪ್ರೀತಿಯನ್ನು ನೀಡುತ್ತಿದ್ದಾರೆ ಬಂಧನದಲ್ಲಿರುವ ಮಕ್ಕಳ ನೆನಪು ಸದಾ ತಂದೆಯ ಬಳಿ ತಲುಪುತ್ತದೆ ಮತ್ತು ಬಾಪ್ತಾದ ಬಂಧನದಲ್ಲಿರುವ ಎಲ್ಲ ಮಕ್ಕಳಿಗೂ ಇದೇ ಮಾತನ್ನೇ ಹೇಳುತ್ತಾರೆ ಯೋಗ ಅಂದರೆ ನೆನಪಿನ ಆಸಕ್ತಿ ಅಗ್ನಿ ರೂಪದಲ್ಲಿ ಈಗ ಪರಿವರ್ತನೆ ಆಗಬೇಕು ಈ ಆಸಕ್ತಿಯ ಅಗ್ನಿ ರೂಪ ಯಾವಾಗ ಯೋಗದಲ್ಲಿ ಪ್ರಜ್ವಲಿತ ಆಗುತ್ತದೆಯೋ ಯೋಗದಲ್ಲಿ ಆಸಕ್ತಿಯ ಅಗ್ನಿ ಪ್ರಜ್ವಲಿತ ಆಗುತ್ತದೆಯೋ ಆಗ ಈ ಆಸಕ್ತಿಯ ಅಗ್ನಿಯಿಂದ ಎಲ್ಲಾ ಪಾಪ ಭಸ್ಮ ಆಗುತ್ತದೆ ಬಂಧನ ಕೂಡ ಆಸಕ್ತಿಯ ಅಗ್ನಿಯಿಂದ ಸಮಾಪ್ತಿಯಾಗುತ್ತದೆ ಮತ್ತು ನೀವು ಸ್ವತಂತ್ರ ಆತ್ಮರಾಗುತ್ತೀರಾ ಆಗ ಏನೆಲ್ಲ ಸಂಕಲ್ಪವನ್ನು ಮಾಡುತ್ತೀರೋ ಆ ಸಂಕಲ್ಪಕ್ಕೆ ಸಿದ್ಧಿ ಪ್ರಾಪ್ತಿಯಾಗುತ್ತದೆ ಸ್ನೇಹಿಗಳಾಗಿದ್ದೀರಾ ಸ್ನೇಹಿಗಳ ನೆನಪು ತಂದೆಯ ಬಳಿ ಬಂದು ತಲುಪುತ್ತದೆ ಸ್ನೇಹಿ ತಂದೆಗೆ ಸ್ನೇಹಿ ಮಕ್ಕಳ ನೆನಪು ಬಂದು ತಲುಪುತ್ತದೆ ಸ್ನೇಹದ ರೆಸ್ಪಾಂಡ್ನಲ್ಲಿ ಸ್ನೇಹ ನಿಮಗೆ ಸಿಗುತ್ತದೆ ಆದರೆ ಈಗ ನೆನಪನ್ನು ಶಕ್ತಿಶಾಲಿ ಅಗ್ನಿರೂಪವನ್ನಾಗಿ ಮಾಡಿಕೊಳ್ಳಿ ಆಗ ಪುನಃ ಇಂತಹ ದಿನ ಬರುತ್ತದೆ ನೀವು ಕೂಡ ತಂದೆಯ ಸಮ್ಮುಖಕ್ಕೆ ಬಂದು ಬಂಧನ ಮುಕ್ತರಾಗಿ ಮಿಲನವನ್ನು ಮಾಡುತ್ತೀರಾ ವರದಾನ ಸದಾ ಆತ್ಮಿಕ ಸ್ಥಿತಿಯಲ್ಲಿ ಇತ್ತು ಅನ್ಯ ಆತ್ಮರನ್ನು ನೋಡುವಂತಹ ಆತ್ಮಿಕ ಗುಲಾಬಿಗಳಾಗಿ ಆತ್ಮಿಕ ಗುಲಾಬಿಗಳು ಅಂದರೆ ಸದಾ ಆತ್ಮಿಕ ಉಳ್ಳಂತವರು ಆಗಬೇಕು ಆತ್ಮಿಕ ಗುಲಾಬಿಗಳು ಎಲ್ಲಿ ನೋಡುತ್ತಾರೋ ಯಾರನ್ನು ನೋಡುತ್ತಾರೋ ಅವರು ಅಲ್ಲಿ ಯಾರ ಶರೀರವನ್ನೂ ನೋಡುವುದಿಲ್ಲ ಆತ್ಮವನ್ನೇ ನೋಡುತ್ತಾರೆ ಅಂದ ಮೇಲೆ ಸದಾ ಸ್ವಯಂ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿರಿ ಮತ್ತು ಅನ್ಯರನ್ನೂ ಕೂಡ ಆತ್ಮದ ರೂಪದಲ್ಲಿ ನೋಡಿ ಹೇಗೆ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೋ ಅದೇ ರೀತಿ ಪರಮಾತ್ಮನ ಹೂದೋಟ ಕೂಡ ಶ್ರೇಷ್ಠಾತಿ ಶ್ರೇಷ್ಠ ಆಗಿದೆ ಈ ಹೂದೋಟದ ವಿಶೇಷ ಶೃಂಗಾರ ಆತ್ಮಿಕ ಗುಲಾಬಿಗಳು ನೀವು ಮಕ್ಕಳಾಗಿದ್ದೀರಾ ನಿಮ್ಮ ಆತ್ಮಿಕ ಸುಗಂಧ ಅನೇಕ ಆತ್ಮರ ಕಲ್ಯಾಣವನ್ನು ಮಾಡುವಂತದ್ದಾಗಿದೆ ಶ್ಲೋಗನ್ ಮರ್ಯಾದೆಯನ್ನು ಬಿಟ್ಟು ಯಾವುದೇ ಪ್ರಕಾರದ ಸುಖವನ್ನು ನೀವು ಅನ್ಯರಿಗೆ ನೀಡಿದರೆ ಅದು ಕೂಡ ದುಃಖದ ಖಾತೆಯಲ್ಲಿ ಜಮಾ ಆಗುತ್ತದೆ ಈಶ್ವರೀಯ ಮರ್ಯಾದೆಯನ್ನು ತಿರಸ್ಕಾರ ಮಾಡಿ ಈಶ್ವರನ ಮರ್ಯಾದೆಯನ್ನು ಉಲ್ಲಂಘನೆ ಮಾಡಿ ಯಾರಿಗಾದರೂ ನೀವು ಸುಖವನ್ನು ಕೊಟ್ಟರೆ ಅದು ಕೂಡ ದುಃಖದ ಖಾತೆಯಲ್ಲಿ ಜಮಾ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ